ಮುಖ ನೋಡಿ ಮೊಳ ಹಾಕಬಾರ್ದು ಅಂತ ತುಂಬ ಜನ ಹೇಳ್ತಾರೆ ಆದರೆ ಈಗಿನ ಕಾಲದಲ್ಲಿ ಈಗಿನ ಜಮಾನದಲ್ಲಿ ಮುಖ ನೋಡಿ ಮೊಳ ಹಾಕೋರೆ ಹೆಚ್ಚು ಬಟ್ಟೆ ನೋಡಿ ಅವಮಾನಿಸೋರೆ ಹೆಚ್ಚಿನ ಜನರು ಇದೇ ರೀತಿಯ ಒಂದು ಸನ್ನಿವೇಶ ಈಗ ತುಮಕೂರಿನಲ್ಲಿ ನಡೆದಿದೆ ಈ ಒಂದು ಸನ್ನಿವೇಶವನ್ನು ನೋಡ್ತಿದ್ರೆ ದಿಗ್ಗಜರು ಸಿನಿಮಾದ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರ ಸನ್ನಿವೇಶವೇ ನೆನಪಿಗೆ ಬರ್ತದೆ ಹಾಗಾದರೆ ಏನಿದು ಸುದ್ದಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ರೀತಿಯ ಘಟನೆಗಳನ್ನು ನೀವು ಕೂಡ ಖಂಡಿಸೋ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ದಿಗ್ಗಜರು ಸಿನಿಮಾದಲ್ಲಿ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರ ವೇಷಭೂಷಣವನ್ನು ನೋಡಿದಂತಹ ಕಾರ್ ಶೋರೂಮ್ನ ವ್ಯಕ್ತಿಯೊಬ್ಬರು ಅವರನ್ನು ಅವಮಾನಿಸ್ತಾರೆ ಆದರೆ ಅವರು ದುಡ್ಡಿನ ಚೀಲವನ್ನು ತೋರಿಸಿದ ತಕ್ಷಣ ಅಲ್ಲಿ ವರ್ಸೆಯೇ ಬದಲಾಗ್ತದೆ ಹೀಗೆ ಇದೇ ರೀತಿಯ ಘಟನೆಯೊಂದು ತುಮಕೂರಿನಲ್ಲಿ ನಡೆದಿದೆ ಹೌದು ತುಮಕೂರಿನಲ್ಲಿ ಕೆಂಪೇಗೌಡ ಅನ್ನೋರು ಬೊಲರೋ ವಾಹನ ಖರೀದಿಗಾಗಿ ಒಂದೆಂಟು ಜನ ಸ್ನೇಹಿತರ ಜೊತೆ ಕೂಡಿ ಆ ಒಂದು ಶೋರೂಮ್ಗೆ ಹೋಗ್ತಾರೆ ಆದರೆ ಶೋರೂಮ್ ಸಿಬ್ಬಂದಿ ನಿನ್ನ ಮುಖ ನೋಡಿದ್ರೆ ನಿನ್ನ ಹತ್ರ ಹತ್ತು ರೂಪಾಯಿಯೂ ಇಲ್ಲ ಅನ್ಸುತ್ತೆ ಇಷ್ಟೊಂದು ಜನ ಕರ್ ಕರ್ಕೊಂಡ್ ಬಂದಿದೆಯಲ್ಲ ವಾಹನವನ್ನು ಖರೀದಿ ಮಾಡೋಕ್ಕೆ ನಿನ್ನ ಯೋಗ್ಯತೆ ಏನು ಅಂತ ಇಲ್ಲೇ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ಆಗ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡಂತಹ ಕೆಂಪೇಗೌಡರು ಇನ್ನು ಅರ್ಧ ಗಂಟೆಯಲ್ಲಿ ನಾನು ಹತ್ತು ಲಕ್ಷ ತರಿಸ್ತೀನಿ ಇವತ್ತೇ ವಾಹನವನ್ನು ಡೆಲಿವರಿ ಕೊಡ್ತೀಯಾ ಅಂತ ಕೇಳ್ತಾರೆ ಆಗ ಶೋರೂಮ್ನ ಸಿಬ್ಬಂದಿ ಇವ್ರ ಹತ್ರ ಹತ್ತು ರೂಪಾಯಿಗೆ ಯೋಗ್ಯತೆ ಇಲ್ಲ ಇನ್ನು ಹತ್ತು ಲಕ್ಷ ತರ್ತಾನಾ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳ್ಬಿಡ್ತಾನೆ ಆದರೆ ಕೆಂಪೇಗೌಡರು ಅರ್ಧ ಗಂಟೆಗೆ ಹತ್ತು ಲಕ್ಷ ತರಿಸ್ತಾರೆ ಈಗ ಶೋರೂಮ್ ಕಾರ್ ಸಿಬ್ಬಂದಿಗೆ ಪೀಕ್ ಶುರುವಾಗಿದೆ ಕೆಂಪೇಗೌಡರು ಈ ರೀತಿ ಅವಮಾನಿಸದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಈಗ ಹತ್ತು ಲಕ್ಷ ತರಿಸಿದ್ದಾರೆ ಆದರೆ ಸಿಬ್ಬಂದಿಗೆ ಕಾರ್ ಡೆಲಿವರಿ ಕೊಡೋಕ್ಕೆ ಎರಡರಿಂದ ಮೂರು ದಿನ ಬೇಕು ಆದರೆ ಕೆಂಪೇಗೌಡರು ಮಾತ್ರ ಇವತ್ತೇ ಬೇಕು ಅಂತ ಕಾತ್ ಕೂತಿದ್ದಾರೆ ಇದು ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿದೆ ಹಾಗಾದರೆ ಈ ಒಂದು ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ನೋಡೋಣ ಥ್ಯಾಂಕ್ ಯು